ಶ್ರಿಂಕ್ ಆಗುತ್ತೆ ಅಂದ್ರೆ ಕರಗುತ್ತೆ. ಸೊ ಅದು ಯಾವತ್ತಿದ್ರೂ ಮತ್ತೆ ತುಂಬಿಕೊಂಡು ಅಲ್ಲಿ ತನಕ ನಾವು ಹೋಗಿ ಅದನ್ನ ಕಟ್ ಮಾಡಿ ತೆಗೆದು ಗ್ಯಾಸ್ಟ್ರಿಕ್ ಮಾತ್ರ ತಗೊಂಡು ತಗೊಂಡು ತಗೊಂಡಿದ್ರೆ ಪ್ರಯೋಜನ ಯಾಕೆ ಸರ್ ನನ್ನ ಫೈಲ್ಸ್ ಆಗಿದೆ? ಆಕ್ಚುಲಿ ನೋಡಿದ್ರೆ ಅವ್ರಿಗೆ ಫೈಲ್ಸೇ ಇರಲ್ಲ. ಗಂಡಸರಿಗೆ 4-5 ಲೀಟರ್ ನೀರು ಪರ್ ದಿನ ಒಂದ್ ದಿನಕ್ಕೆ, ಹೆಂಗಸರಿಗೆ 3-4 ಲೀಟರ್ ನೀರು ನಾರ್ಮಲ್ ಆಗಿ. ಗಾಯ ಆಗುವಂತ ಚಾನ್ಸಸ್ ಜಾಸ್ತಿ, ಗಾಯ ಆದಾಗ ಉರಿಯುತ್ತೆ. ಅದೇ ಮೋಷನ್ ಜೊತೆಲೇನೆ ಒಂದು ರಕ್ತ ಹಿಂಗೆ ಅಂಟ್ಕೊಂಡು ಬಂದಿರುತ್ತೆ. ಅದು ಹೋಗ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಸೈಜ್ ಕಲ್ ತಗೊಂಡು ಹೋಗುವ ಅಭ್ಯಾಸ. ಓಕೆ, ಈಗ ಗ್ರೇಡ್ 2 ಮತ್ತೆ ಗ್ರೇಡ್ 3 ಇದ್ದಾಗ ಬಂದ್ರೆ ಆಪರೇಷನ್ ಮಾಡಬಹುದು ಅಂತ ಹೇಳಿದ್ರಲ್ಲ ಸರ್, ಆಪರೇಷನ್ ಮಾಡಿದ್ಮೇಲೆ ಮತ್ತೆ ರಿಪೀಟ್ ಬರೋ ಚಾನ್ಸಸ್ ಇರುತ್ತಾ ಇಲ್ವಾ? ಖಂಡಿತ. ಈ ಒಂದು ಪ್ರಶ್ನೆಗೆ ಏನು ಅಂತಂದ್ರೆ, ಗ್ರೇಡ್ 2 ಅಂಡ್ ಗ್ರೇಡ್ 3 ಇದ್ದಾಗ ನಾವು ಆಪರೇಷನ್ ಮಾಡಿ, ನಾನು ಹೇಳ್ದಂಗೆ ಬೇರೆ ಬೇರೆ ತರ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಇದೆ. ಅಂದ್ರೆ ಇವಾಗ ನಾನು ಹೇಳ್ದಂಗೆ ಲೇಸರ್, ತುಂಬಾ ಜನ ಕೇಳ್ತಾರೆ ಸರ್ ಲೇಸರ್ ಅಲ್ಲಿ ಮಾಡ್ತೀರಾ ಅಂತ ಅನ್ಬಿಟ್ಟು. ಸಿ ಲೇಸರ್ ಅನ್ನೋದು ಏನು ಇತ್ತೀಚೆಗೆ ಬಂದಿರೋಂಥ ವಿಷಯ ಅಲ್ಲ, ಅದು 20-30 ವರ್ಷದಿಂದ ಇರೋಂಥ ವಿಷಯ. ಇದು ಅಡ್ವಾನ್ಸ್ಮೆಂಟ್ಸ್ಗಳಿದ್ದಾವೆ, ಹೊಸ ಹೊಸ ಮಿಷಿನ್ಗಳು ಬಂದಿದ್ದಾವೆ ಲೇಸರಲ್ಲಿ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಆದರೆ ಲೇಸರಲ್ಲಿ ಏನು ಮಾಡ್ತೀವಿ ಅಂದರೆ ಆ ವೇನ್ ಏನು ಹೇಳಿದ್ನಲ್ಲ ನಾವು ಪೈಲ್ಸ್ನ, ನಾವು ಅದನ್ನು ತೆಗೆಯೋದಿಲ್ಲ. ಅದರ ಒಳಗಡೆ ಒಂದು ಲೇಸರ್ದು ಒಂದು ವೈರ್ ಹಾಕಿ ಅದನ್ನು ಸುಡ್ತೀವಿ, ಬಿಸಿ ಮಾಡ್ತೀವಿ. ಲೇಸರ್ ಅಂದ್ರೆ ಏನು, ಅದರಿಂದ ಅದರ ತುಟ್ಟ ತುದಿಯಲ್ಲಿ ಒಂದು ಲೈಟ್ ಇರುತ್ತೆ, ಅದು ಒಂದು ಆ ಬೆಳಕು ಬಿಸಿ ಆಗುತ್ತೆ. ಸೊ ಅದೇನಾಗುತ್ತೆ, ಅದು ಅದನ್ನು ಸುಡುತ್ತೆ, ಅದು ಅದು ಶ್ರಿಂಕ್ ಆಗುತ್ತೆ ಅಂದರೆ ಕರಗುತ್ತೆ. ಆದರೆ ಅದು ಅಲ್ಲೇ ಇರುತ್ತೆ, ಯಾವತ್ತೇ ಕೂಡ ಬೇಕಾದ್ರೆ ಮತ್ತೆ ಅದರೊಳಗಡೆ ರಕ್ತ ತುಂಬಿ ಅದು ಮತ್ತೆ ದೊಡ್ಡದಾಗ್ಬೋದು. ಸೊ ಪೈಲ್ಸ್ ಹೆಮೊರಾಯ್ಡ್ಸ್ ಅಂದರೆ ಏನು ಹೇಳಿದೆ ನಾನು, ರಕ್ತನಾಳಗಳು. ಸೊ ಅದನ್ನು ನಾವೇನು ಮಾಡ್ತೀವಿ, ಅದು ರಕ್ತನಾಳದೊಳಗಡೆ ಒಂದು ಲೇಸರ್ನ ತಳ್ಳಿ ಅದನ್ನು ಸುಡ್ತೀವಿ, ಅದು ಹಿಂಗೆ ಮಗುಚ್ಕೊಡುತ್ತೆ. ಸೊ ಅದು ಯಾವತ್ತಿದ್ರೂ ಮತ್ತೆ ತುಂಬ್ಕೋಬಹುದು. ಆದರೆ ನಾವು ಆಪರೇಷನ್ ಮಾಡಿದಾಗ ಏನು ಮಾಡ್ತೀವಿ, ಓಪನ್ ಸರ್ಜರಿ ಅಂತ ಮಾಡ್ತೀವಿ. ಅದು ಮಾಡಿದಾಗ ನಾವೇನು ಮಾಡ್ತೀವಿ, ಆ ಪೂರ್ತಿಯ ವೇಯ್ನೇ ನಾವು ತೆಗೆದು ಬಿಡ್ತೀವಿ ಬುಡ ಸಮೇತ. ಅದಕ್ಕೆ ಅದಕ್ಕೊಂದು ಆಲ್ಟ್ರಿ ಅಂತ ಇರುತ್ತೆ, ಫೀಡಿಂಗ್ ಆಲ್ಟ್ರಿ, ಹೆಮೊರಾಯ್ಡಲ್ ಆಲ್ಟ್ರಿ. ಅಲ್ಲಿ ತನಕ ನಾವು ಹೋಗಿ ಅದನ್ನು ಕಟ್ ಮಾಡಿ ತೆಗೆದು ಬಿಡ್ತೀವಿ. ಸೊ ಹಂಗಾಗಿ ಮತ್ತೆ ಬರುವಂಥ ಚಾನ್ಸಸ್ ಇಲ್ಲವೇ ಇಲ್ಲ. ಆದರೆ ಕೊಲ್ಯಾಟ್ರಲ್ಸ್ ಅಂತ ಡೆವಲಪ್ ಆಗುತ್ತೆ. ಯಾವುದೇ ಒಂದು ರಕ್ತನಾಳ ನಾವು ಇವಾಗ ತೆಗೆದ್ರೆ ಡ್ಯಾಮೇಜ್ ಆಯಿತು ಅಂದರೆ ಅವಾಗ ಏನಾಗುತ್ತೆ, ಅದು ಮತ್ತೆ ಬೇರೆ ಬೇರೆ ಕಡೆಗೆ ಬೆಳ್ಕೊಳ್ಳುತ್ತೆ, ಅದನ್ನು ನಾವು ಕೊಲ್ಯಾಟ್ರಲ್ಸ್ ಅಂತೀವಿ. ಸೊ ಅದು ಬೆಳ್ಕೊಂಡಾಗ ಅದು ಅಕಸ್ಮಾತ್ ಫ್ಯೂಚರಲ್ಲಿ 10-15-20 ನಂತರ ಮತ್ತೆ ಅದು ಕೂಡ ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ಸೊ ದೇವ್ರು ಕೊಟ್ಟಿರೋದು ನಮಗೆ 3 ಕಡೆ ಮಾತ್ರ, 3, 7, and 11 o'clock ಪೊಸಿಷನ್ಸಲ್ಲಿ ಅದನ್ನು ಪ್ರೈಮರಿ ಪೊಸಿಷನ್ಸ್ ಅಂತೀವಿ. ಸೊ ಆ ಪ್ರೈಮರಿ ಪೊಸಿಷನ್ಸಲ್ಲಿ ವೇಯ್ನ್ಸು ದೊಡ್ಡದಾದರೆ ಅದು ಹೆಮೊರಾಯ್ಡ್ಸು. ನಾವು ಆಪರೇಷನ್ ಮಾಡೋದು ಯಾವಾಗ, ಆದರೂ ದೊಡ್ಡದಾಗಿದ್ದಾಗ. ಸೊ ಅದನ್ನು ನಾವು ತೆಗೆದಾದ್ಮೇಲೆ ಬೇರೆ ಮಿಕ್ಕಿದ್ದು ಪೊಸಿಷನ್ಸ್, ಸೆಕೆಂಡ್ರಿ ಪೊಸಿಷನ್ಸಲ್ಲೂ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ನಾವು ಏನು ಮಾಡ್ತೀವಿ, ಪೇಷೆಂಟಿಗೆ ಎಜುಕೇಟ್ ಮಾಡ್ತೀವಿ, ಬಂದು ಈ ಕಾರಣ ಏನು ಮೊದಲು ಕಾರಣ ಕಂಡುಹಿಡಿಬೇಕು. ಯಾವುದೇ ಒಂದು ಕಾಯಿಲೆ ಬಂದಾಗೂ ಬರೀ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟರೆ ಸಾಲದು, ಆ ಕಾಯಿಲೆ ಯಾಕೆ ಬಂದಿದೆ ಅನ್ನೋದನ್ನು ಕಂಡುಹಿಡಿದು ಅದನ್ನು ಅವಾಯ್ಡ್ ಮಾಡಬೇಕು, ಅಂದರೆ ತಪ್ಪಿಸ್ಬೇಕು ಅಲ್ವಾ. ಸೊ ಹಾಗಾಗಿ ಇವಾಗ ಗ್ಯಾಸ್ಟ್ರೈಟಿಸ್ ಅದು ಒಂದು ಕಾಮನ್, ಭಾಳ ಕಾಮನ್ ಪ್ರಾಬ್ಲಮ್ಮು. ಸೊ ಗ್ಯಾಸ್ಟ್ರಿಕ್ ಆಗೋದು ಏನಕ್ಕೆ ಅನ್ನೋದನ್ನು ಮೊದಲು ಟ್ರೀಟ್ಮೆಂಟ್, ಬರೀ ಅದಕ್ಕೆ ಒಂದು ಗ್ಯಾಸ್ಟ್ರಿಕ್ ಮಾತ್ರ ತೊಗೊಂಡು ತೊಗೊಂಡು ತೊಗೊಂತಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಬರ್ತಾ ಇದೆ ಕಾರಣ, ಕಾರಣ ಏನು, ಈಟಿಯಾಲಜಿ, ಕಾರಣ ನಾವು ಕಂಡುಹಿಡಿದು ಅದನ್ನು ತಪ್ಪಿಸಿದ್ರೆ ಆ ಕಾಯಿಲೆ ಮತ್ತೆ ಬರೋದಿರೋದನ್ನು ನಾವು ತಡಿಬಹುದು. ಸೊ ಹೆಮೊರಾಯ್ಡ್ಸ್ ಕೂಡ ಹಾಗೆ ರೀತಿ, ನೀವು ಆಪರೇಷನ್ ಮಾಡಿ ಅದನ್ನು ಸರಿ ಮಾಡೋದು ಮಾಡಿದ್ದೀವಿ, ಇವಾಗ ಇತ್ತು ಅದನ್ನು ಸರಿ ಮಾಡಿದ್ದೀವಿ, ಅದು ಮತ್ತೆ ಬರಬಾರ್ದು ಅಂದರೆ ಯಾಕೆ ಬಂತು ಅನ್ನೋದನ್ನು ಕಂಡುಹಿಡಿದು ಅದನ್ನು ಅವಾಯ್ಡ್ ಮಾಡೋದ್ರಿಂದ ಮತ್ತೆ ಬರದಿರೋಂಗೆ ನಾವು ನೋಡ್ಕೋಬಹುದು. ಓಕೆ, ಫುಡ್ ಹ್ಯಾಬಿಟ್ ಇಂದ ಫೈಲ್ಸ್ ಬರುತ್ತಾ? ಕೆಲವರು ಹೇಳ್ತಾರೆ ಅತಿಯಾಗಿ ಯಾವುದೋ ಮಸಾಲೆ ಅಥವಾ ಏನೋ ನಾನ್ ವೆಜ್ ತಿಂದಾಗ ನಮ್ಗೆ ಹೀಟ್ ಆಗಿದೆ, ಇವತ್ತು ಫೈಲ್ಸ್ ತರ ಫೀಲಿಂಗ್ ಆಯ್ತು ಅಂತ. ಸೊ ಆಗುತ್ತಾ ಹೇಗೆ? ಇದು ಒಂದು ಬಹಳ ಕಾಮನ್ ಆಗಿ ಜನರು ನಮಗೆ ಬರೋ ಪೇಷಂಟ್ಸ್ಗಳು ಕೇಳೋ ಪ್ರಶ್ನೆ. ಸಿ, ನಾನು ಹೇಳ್ದಂಗೆ ಮೋಷನ್ ಮಾಡೋ ಜಾಗದಲ್ಲಿ ನಾನಾ ರೀತಿ ಕಾಯಿಲೆಗಳು, ಅದರಲ್ಲಿ ಎರಡನೇ ಕಾಮನ್ ಕಾಯಿಲೆ ಅಂತಂದ್ರೆ ಫಿಶರ್, ಹೆಮೊರಾಯ್ಡ್ಸ್ ಜೊತೆಲಿ ಬರೋದೇ ಫಿಶರ್. ಪೇಷಂಟ್ ಬಂದಿದ ತಕ್ಷಣ ನಮ್ಗೆ ಹೇಳೋದು ಸರ್ ನನಗೆ ಪೈಲ್ಸ್ ಆಗಿದೆ ಅಂತ. ಆ್ಯಕ್ಚುಲಿ ನೋಡಿದ್ರೆ ಅವ್ರಿಗೆ ಪೈಲ್ಸೇ ಇರಲ್ಲ. ಮೋಸ್ಟ್ 10 ಜನದಲ್ಲಿ 8 ಜನಕ್ಕೆ ಫಿಶರ್ ಇರುತ್ತೆ. ಫಿಶರ್ ಅಂದರೆ ಏನು ಅಂದರೆ ಮೋಷನ್ನು ಗಟ್ಟಿ ಆಗಬಾರ್ದು ಯಾವತ್ತೂ, ನಾರ್ಮಲಾಗಿ ಮೋಷನ್ನು ಸಾಫ್ಟ್ ಆಗಿರಬೇಕು. ಯಾಕೆ ಗಟ್ಟಿ ಆಗುತ್ತೆ ಅಂದರೆ ನಾರಿನಂಶ, ನೀರಿನಂಶ ಇವೆರಡು. ನಾರು ಅಂತಂದರೆ ರಫೇಜ್, ಫೈಬರು, ತರಕಾರಿಗಳಲ್ಲಿ ಹಣ್ಣುಗಳಲ್ಲಿರೋಂಥ ನಾರಿನಂಶ. ಹಾಗೆ ನೀರು, ಮೈಯಲ್ಲಿ ನೀರಿರಬೇಕು, ಊಟದಲ್ಲಿ ನೀರಿರಬೇಕು. ದಿನಕ್ಕೆ ಒಂದು ಮನುಷ್ಯ ಬೆಳೆದಿರೋಂಥ ಅಡಲ್ಟು ಗಂಡಸರಿಗೆ 4-5 ಲೀಟ್ರು ನೀರು ಕುಡಿಬೇಕು. ನಾವು ಯಾರೂ ಕುಡಿಯೋದಿಲ್ಲ, ಆದರೆ ಸ್ಟ್ಯಾಟಿಸ್ಟಿಕಲಿ ಪುಸ್ತಕದಲ್ಲಿ ಬರೆದಿರೋ ಪ್ರಕಾರ, ರಿಸರ್ಚ್ ಮಾಡಿರೋ ಪ್ರಕಾರ, ಒಬ್ಬ ಬೆಳೆದು ನಿಂತಿರೋ ಮನುಷ್ಯನಿಗೆ ಗಂಡಸರಿಗೆ 4-5 ಲೀಟ್ರು ನೀರು ಪರ್ ದಿ ಒಂದು ದಿನಕ್ಕೆ, ಹೆಂಗಸರಿಗೆ 3-4 ಲೀಟ್ರ್ ನೀರು ನಾರ್ಮಲಾಗಿ ಬೇಕು. ಯಾಕೆ ಅಂತಂದರೆ ನಮ್ಮ ಇಡೀ ದೇಹ ಎಲ್ರಿಗೂ ಗೊತ್ತಿದ್ದಂಗೆ 70% ನೀರೇನೆ, 70-80% ನೀರು, ಬೇರೆ ಏನೇನೂ ಇಲ್ಲ. ಸೊ ಆ ನೀರು ಕಡಿಮೆ ಆದಾಗ ಏನಾಗುತ್ತೆ, ಬೇರೆ ಬೇರೆ ತೊಂದರೆಗಳಾಗ್ತವೆ. ಸೊ ಅದರಲ್ಲಿ ಒಂದು ತೊಂದರೆ ಮೋಷನ್ನು ಗಟ್ಟಿ ಆಗೋದು. ಮೋಷನ್ ಗಟ್ಟಿ ಆದಾಗ ಏನಾಗುತ್ತೆ,
ಈಚೆ ಬರಬೇಕಾದ್ರೆ ಸೀಳ್ಕೊಂಡ್ಬರುತ್ತೆ. ನಾವು ಮುಕ್ಕರಿತೀವಿ, ಮೋಷನ್ ಸರಿಯಾಗಿ ಆಗ್ತಿಲ್ಲ ಅಂಥೇಳಿ ಮುಕ್ಕದಾಗ ಏನಾಗುತ್ತೆ, ನಾನು ಹೇಳ್ದಂಗೆ ಮೋಷನ್ ಮಾಡೋ ಜಾಗನ ಗಡಿಯಾರದ ಥರ ನೆನೆಸ್ಕೊಂಡ್ರೆ 6 ಗಂಟೆ ಅಂದರೆ ಕೆಳಭಾಗ ಮತ್ತು 12 ಗಂಟೆ ಮೇಲ್ಭಾಗ ಈ ಎರಡು ಕಡೆ ಏನಾಗುತ್ತೆ, ಬ್ಲಡ್ ಸಪ್ಲೈ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಅಂದರೆ ಯಾವುದೇ ಒಂದು ಅಂಗದಲ್ಲಿ ನಮ್ಗೆ ಯಾವುದೇ ಒಂದು ಬೆರಳು ತೊಗೊಂಡ್ರೂ ಕೂಡ ಎಲ್ಲ ಕಡೆಯೂ ರಕ್ತ ಹೋಗ್ತಾ ಇರುತ್ತೆ, ರಕ್ತ ಸಂಚಾರ ಇರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಅದಕ್ಕೆ ರಕ್ತ ಸಂಚಾರ ಇರುತ್ತೆ. ಅದರಲ್ಲಿ ನಾನು ಹೇಳ್ದಂಗೆ ಈ ಭಾಗ ಮತ್ತು ಈ ಭಾಗ ಮೇಲೆ ಮತ್ತು ಕೆಳಗೆ ಅಥವಾ ಹಿಂದೆ ಮತ್ತು ಮುಂದೆ ಅನ್ನೋ ಎರಡು ಜಾಗದಲ್ಲಿ ರಕ್ತ ಸಪ್ಲೈ ಕಂಪೇರ್ ಟು ಮಿಕ್ಕಿದ ಜಾಗಗಳಿಗೆ ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ, ಈ ಎರಡು ಕಡೆ ಕಟ್ ಆಗುವಂಥ ಚಾನ್ಸಸ್ ಜಾಸ್ತಿ, ಅಂದರೆ ಅದು ಗಾಯ ಆಗುವಂಥ ಚಾನ್ಸಸ್ ಜಾಸ್ತಿ. ಗಾಯ ಆದಾಗ ಉರಿಯುತ್ತೆ, ಎಲ್ಲೇ ಗಾಯ ಆದರೂ ಉರಿ ಅಲ್ವಾ. ಅದೇ ರೀತಿ ಅಲ್ಲಿ ಗಾಯ ಆದಾಗ ಏನಾಗುತ್ತೆ, ಉರಿ ಶುರು ಆಗುತ್ತೆ, ಆ ಉರಿ ಜೊತೆಗೆ ರಕ್ತ ಬೀಳುತ್ತೆ. ಸೊ ನಮ್ಮ ಕಾಮನ್ ಆಗಿ ನಾವೇನು ಮಾಡ್ತೀವಿ, ಸಿಂಪ್ಟಮ್ಸ್ ಆ್ಯಂಡ್ ಸೈನ್ಸ್ ಅಂತ ನಾವು ಪೇಷಂಟ್ ಬಂದಾಗ ಅದನ್ನು ನಾವು ಕೇಳ್ತೀವಿ. ಪೇಷಂಟ್ ಹೇಳ್ಕೊಳ್ಳೋದನ್ನ ಸಿಂಪ್ಟಮ್ಸ್ ಅಂತೀವಿ, ಲಕ್ಷಣಗಳು. ಹಾಂ, ನಾವು ಪೇಷಂಟಲ್ಲಿ ನೋಡುವಂಥದ್ದನ್ನು ನಾವು ಸೈನ್ಸ್ ಅಂತೀವಿ. ಆ್ಯಸ್ ಎ ಡಾಕ್ಟರ್ ನಾನು ಪೇಷಂಟಲ್ಲಿ ನಾನು ಹುಡುಕ್ತೀನಿ, ಏನಾದರೂ ಸೈನ್ಸ್ ಇದಾವ, ಈ ಪರ್ಟಿಕ್ಯುಲರ್ ಒಂದೊಂದು ಕಾಯಿಲೆಗೂ ಒಂದೊಂದು ಸೈನ್ಸ್ ಅಂತ ಇರ್ತವೆ, ಅದನ್ನು ನಾವು ಹುಡುಕ್ತೀವಿ. ಸೊ ಈ ಸಿಂಪ್ಟಮ್ಸ್ ಪೇಷಂಟ್ ಹೇಳ್ಕೊಳ್ಳೋವಂಥದ್ದು, ಸೊ ಪೈಲ್ಸ್ ಅಂತ ಹೇಳ್ತಾರೆ ಬಂದು. ಆದರೆ ಅವ್ರನ್ನ ಕೇಳಿದ್ರೆ ಏನಾಗ್ತದೆ ನಿಮಗೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಪೇಷಂಟ್ ಹೇಳೋದೇನೆಂದರೆ ಮೋಷನ್ ಆದಾಗ ಅಥವಾ ಮೋಷನ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಉರಿಯುತ್ತೆ, ಸಿಕ್ಕಾಪಟ್ಟೆ ಉರಿಯುತ್ತೆ. ಮೋಷನ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ರಕ್ತ ಬೀಳುತ್ತೆ, ರಕ್ತ ತೊಟ್ಟಿಕ್ಕಿನ್ನ ಮೋಷನ್ ಜೊತೆಗೆ ರಕ್ತ ಬರುತ್ತೆ ಅಂತ. ಇದಕ್ಕೂ ಇದು ಸೈನು, ಪೇಷಂಟ್ ಹೇಳೋದು ಸಿಂಪ್ಟಮ್, ಉರಿಯುತ್ತೆ ಅಂತ ಹೇಳೋದು ಸಿಂಪ್ಟಮ್ಮು. ಮೋಷನ್ ಜೊತೆಯಲ್ಲೇ ಒಂದು ಹಿಂಗೆ ಗೀಚ್ದಂಗೆ, ಮೋಷನ್ ಪಕ್ಕದಲ್ಲೇ ಏನೋ ಒಂದು ಗೀಟ್ ಥರ ಒಂದು ತಗೊಂಡು ಬ್ರಷ್ ತೊಗೊಂಡು ಹಿಂಗೆ ಬರೆದಂಗೆ ರಕ್ತ ಇತ್ತು ಅಂತಂದರೆ ಅದನ್ನು ನಾವು ಸ್ಟ್ರೀಕ್ ಆಫ್ ಬ್ಲಡ್ ಅಂತೀವಿ. ಅದು ಯಾಕೆ ಅಂತಂದರೆ ಮೋಷನ್ ಅದು ಎಲ್ಲಿ ಕಟ್ಟಾಗಿರುತ್ತೋ ಆ ಜಾಗದಲ್ಲಿ ಮೋಷನ್ ಪಕ್ಕದಲ್ಲೇ ರಕ್ತ ಹಿಂಗೆ ಅಂಟ್ಕೊಂಡು ಬರುತ್ತೆ. ಪೈಲ್ಸ್ ಏನೇನಾಗುತ್ತೆ, ಚಳ್ಳ ಅಂತ ರಕ್ತ ಬೀಳುತ್ತೆ, ಸ್ಪ್ಲ್ಯಾಶ್ ಆನ್ ದ ಪ್ಯಾನ್ ಅಂತೀವಿ. ಅಂದರೆ ಪೈಲ್ಸಲ್ಲಿ ವೇನ್, ಹೆಮೊರಾಯ್ಡಲ್ ವೇನ್ ಇಷ್ಟು ತಪ್ಪಾಗಿರುತ್ತೆ. ಮೋಷನ್ ಗಟ್ಟಿಗೆ ಪಾಸ್ ಮಾಡಿದಾಗ ಅದು ಒಂದು ಸ್ವಲ್ಪ ಡ್ಯಾಮೇಜ್ ಆಗಿ ಅದರೊಳಗೆ ಇರೋಂಥ ರಕ್ತ ಚಿಮ್ಮುತ್ತೆ. ಸೊ ದೀಸ್ ಆರ್ ದ ಸೈನ್ಸ್, ನಾವು ಅದನ್ನು ಕೇಳಿದಾಗ ಪೇಷಂಟಿಗೆ ಗೊತ್ತಾಗ್ತದೆ. ಸೊ ಪೇನ್ಲೆಸ್ ಬ್ಲೀಡಿಂಗ್, ನೋವೇ ಇರೋದಿಲ್ಲ, ಮೋಷನ್ ಮಾಡುವಾಗ ರಕ್ತ ಬೀಳುತ್ತೆ, ತೊಟ್ಟಿಕ್ಕತ್ತೆ ಅಥವಾ ಒಂದು ಸಿರಿಂಜ್ ತೊಗೊಂಡು ಹಿಂಗೆ ಚಳ್ಳಂತ ಹಿಂಗೆ ಹೊಡೆದಂಗಿರುತ್ತೆ, ರಕ್ತ ಎಲ್ಲ ಹಿಂಗೆ ಹರಡಿರುತ್ತೆ, ಅದು ಪೈಲ್ಸ್ನ ಲಕ್ಷಣ, ಸೈನ್. ಅದೇ ಮೋಷನ್ ಜೊತೆಲೇ ಒಂದು ರಕ್ತ ಹಿಂಗೆ ಅಂಟ್ಕೊಂಡು ಬಂದಿರುತ್ತೆ, ಅದು ಫಿಶರ್ನ ಲಕ್ಷಣ. ಯಾಕೆ ಅಂತಂದರೆ ಗಾಯ ಇರೋ ಕಡೆ ಅದು ಅದ್ರ ಮೇಲೇ ಗೀಚ್ಕೊಂಡು ಬಂದಿರುತ್ತೆ. ಸೊ ಫಿಶರಲ್ಲಿ ಉರಿ ಇರುತ್ತೆ. ಓಕೆ, ಸೊ ಫಿಶರೇ ಬೇರೆ, ಪೈಲ್ಸೇ ಬೇರೆ. ಸೊ ಫಿಶರ್ ಕಾಮನ್ ಆಗಿ ಆಗೋದಕ್ಕೆ ಕಾರಣ ನಾನು ಹೇಳ್ದಂಗೆ ಮೋಷನ್ ಗಟ್ಟಿಯಾಗೋದು. ಅದಕ್ಕೆ ಏನು ಮಾಡಬೇಕು, ನಮ್ಮ ತಂದೆಯವರು ತುಂಬ ಚೆನ್ನಾಗಿ ಹೇಳ್ತಾರೆ, ತಟ್ಟೆ ತುಂಬ ತರಕಾರಿ ತಿನ್ನಿ ಅಂತ, 4 ಟೀಗಳು. ತಟ್ಟೆ ತುಂಬ ತರಕಾರಿ ತಿಂದರೆ ಮೋಷನಲ್ಲಿ ಗಟ್ಟಿಯಾಗಲ್ಲ, ಯಾಕೆಂದರೆ ಅದರಲ್ಲಿ ನಮಗೆ ನಾರಿನಂಶ ಜಾಸ್ತಿ ಸಿಗುತ್ತೆ. ಹಣ್ಣುಗಳು, ಹಣ್ಣಿನ ರಸ ಮಾತ್ರ ಕುಡಿಯೋದಲ್ಲ, ಹಣ್ಣು ಪೂರ್ತಿ ಹಣ್ಣೇ ತಿನ್ನಬೇಕು, ಆವಾಗ ನಮಗೆ ಅದರಲ್ಲಿರೋವಂಥ ನಾರಿನಂಶ ಫೈಬರು ಚೆನ್ನಾಗಿ ಸಿಗುತ್ತೆ, ಮೋಷನು ಚೆನ್ನಾಗಾಗುತ್ತೆ. ಈಗಾಗೆಲ್ಲ ಸುಮಾರು ಪ್ರಾಡಕ್ಟ್ಗಳು ಟಿ ವಿಲಿ ತೋರಿಸ್ತಾ ಇರ್ತಾರೆ, ಮೋಷನ್ ಸರಿಯಾಗಲಿಲ್ಲ, ಕಾನ್ಸ್ಟಿಪೇಷನ್ ಆದರೆ ಇದು ತಗೊಳ್ಳಿ ಇದು ತಗೊಳ್ಳಿ ಅಂತಂದ್ಬಿಟ್ಟು. ಆದರೆ ಅಂಥವೆಲ್ಲ ಏನಾಗ್ತವೆ ಅಂತಂದರೆ ಅಡಿಕ್ಟಿವ್ ಇರ್ತವೆ. ಅದೇನು ಒಂದ್ಸತಿ ತೊಗೊಂಡ್ಮೇಲೆ ಸುಮಾರು ಜನ ಪೇಷೆಂಟ್ಗಳು ಬರ್ತಾರೆ, 10 ವರ್ಷ 20 ವರ್ಷದಿಂದ ತೊಗೊಳ್ತಿದ್ದೀನಿ ಡಾಕ್ಟ್ರೆ, ನನಗೆ ತೊಗೊಳ್ಳಿಲ್ಲ ಅಂದರೆ ಮೋಷನ್ನೇ ಆಗಲ್ಲ ಅಂತ. ನಿಜ, ಯಾಕೆ ಅಂತಂದರೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅದೇನು ಬೇಕಿಲ್ಲ, ನಮ್ಮ ಡಯಟು ನಮ್ಮ ಒಂದು ಆಹಾರ ಪದ್ಧತಿಯಲ್ಲೇ ನಾವು ಅದನ್ನು ಸರಿ ಮಾಡ್ಕೋಬಹುದು. ಏನು ಬೇಕಿಲ್ಲ, ನಾವೇ ನಮ್ಮ ಸಾಮಾನ್ಯವಾಗಿ ಮನೇಲಿ ಮಾಡುವಂಥ ಅಡುಗೆಯಲ್ಲೇ ತರಕಾರಿಗಳು ಹಣ್ಣುಗಳು ಜಾಸ್ತಿ ಉಪಯೋಗಿಸಿ ನೀರು ಜಾಸ್ತಿ ಕುಡಿದ್ರೆ ನ್ಯಾಚುರಲಾಗಿ ಮೋಷನ್ ಕ್ಲಿಯರ್ ಆಗುತ್ತೆ, ಆವಾಗ ಈ ಪ್ರಾಬ್ಲಮ್ಗಳೆಲ್ಲ ಬರಲ್ಲ. ನೀವು ಕೇಳಿದ್ದು ಪೈಲ್ಸ್ಗೂ ಅಥವಾ ಹೆಮರಾಯ್ಡ್ಸ್ಗೂ ಡಯಟ್ ಊಟದ ಪದ್ಧತಿಗೂ ಏನಾದರೂ ಸಂಬಂಧ ಇದೆಯಂತ, ಡೈರೆಕ್ಟ್ ಸಂಬಂಧ ಅಂತೂ ಇಲ್ಲ. ಫಿಶರ್ ಬರುತ್ತೆ, ಫಿಶರ್ ಆಗುತ್ತೆ, ಬಟ್ ಪೈಲ್ಸ್ಗೂ ಆಹಾರ ಪದ್ಧತಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಮೆಡಿಕಲ್ ಟರ್ಮಿನಾಲಜಿಲಿ, ಅಲೋಪತಿಲಿ ಈ ಹೀಟ್ ಆಗುತ್ತೆ ಕೋಲ್ಡ್ ಆಗುತ್ತೆ ಅನ್ನೋದು ಯಾವುದೂ ಇಲ್ಲ. ಯಾವುದೇ ಪದಾರ್ಥ ಆಹಾರ ಹೀಟ್ ಅಲ್ಲ, ಯಾವುದೇ ಪದಾರ್ಥ ಆಹಾರ ಕೋಲ್ಡ್ ಅಲ್ಲ. ಏನು ತಿಂದ್ರೂ ಹಣ್ಣು ತರಕಾರಿ ತಿಂದರೆ ಮೋಷನಲ್ಲಿ ಪ್ರಾಬ್ಲಮ್ ಯಾವುದೂ ಇರೋದಿಲ್ಲ. ಓಕೆ ಸರ್, ಇನ್ನು ಕೆಲವರು ಹೇಳ್ತಾರೆ ಈ ಸ್ಟೋನ್ ಆದಂಥವರು ಟೊಮ್ಯಾಟೊ ತಿನ್ನಬಾರ್ದು ಅನ್ನೋದು ಒಂದಿದೆ, ಅದು ನಿಜಾನ ಹೇಗೆ? ಸಿ, ಒಂದು ರಿಸರ್ಚ್ ಪ್ರಕಾರ ಈ ಟೊಮ್ಯಾಟೊ ಅಲ್ಲಿ ಏನಿದೆಯಲ್ಲ, ಅವ್ರು ಕೆಲವರು ಅನ್ಕೊಳ್ಳೋದೇನು, ಆ ಟೊಮ್ಯಾಟೊದಲ್ಲಿರೋವಂಥ ಬೀಜಗಳು ಅದೇ ಹೋಗಿ ಕಲ್ಲಾಗ್ತವೆ ಅಂತ, ಅದು ಸುಳ್ಳು, ಅದಲ್ಲ. ಆದರೆ ನಿಜ, ನಾವು ಸ್ಟೋನು ಅಂತಂದರೆ ನೋಡಿ, ಎರಡು ಕಡೆ ಕಾಮನ್ ಆಗಿ ಆಗೋವಂಥ ಜಾಗಗಳು ಅಥವಾ ಅಂಗಗಳು ಅಥವಾ ಆರ್ಗನ್ಸ್ ಅಂತಂದರೆ ಕಿಡ್ನಿ, ಇನ್ನೊಂದು ಪಿತ್ತಕೋಶ, ಗಾಲ್ ಬ್ಲ್ಯಾಡರ್. ಕಿಡ್ನಿ ಒಳಗಡೆ ಸ್ಟೋನ್ಸ್ ಆಗೋದು ಭಾಳ ಕಾಮನ್ನು. ಅದಕ್ಕೆ ಕಾರಣಗಳು, ಅದಕ್ಕೆ ಮತ್ತೆ ಇಟಿಯಾಲಜಿ, ಒಂದು ಕ್ಲಾಸಿಫಿಕೇಷನೇ ಇದೆ ಏನು ಕಾರಣಗಳು ಅಂತಂದ್ಬಿಟ್ಟು. ಕಾಮನೆಸ್ಟ್ ಕಾರಣ ಅಂತಂದರೆ ಇನ್ಫೆಕ್ಷನ್ನು.
ರೆಟ್ರೋಗ್ರೇಡ್ ಇನ್ಫೆಕ್ಷನ್ ಅಂತೀವಿ, ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಮೂತ್ರಪಿಂಡದ ಇನ್ಫೆಕ್ಷನ್ ಆಯಿತು ಅಂತಂದರೆ ಆ ಇನ್ಫೆಕ್ಷನಿಂದ ಬ್ಯಾಕ್ಟೀರಿಯಾ ಲೋಗ್ ಸತ್ತೋಗುತ್ತೆ, ಅದ್ರ ಸುತ್ತ ಒಂಥರ ಗೂಡು ಥರ ಕಟ್ಕೊಂಡು ಕಲ್ಲಾಗುತ್ತೆ. ಅದು ಕಲ್ಲೆಲ್ಲಪ್ಪ ಆಚೆಯಿಂದ ಏನೇನು ನುಂಗ್ತೀವ ಕಲ್ಲನ್ನ, ಅದು ಹೆಂಗೆ ಹೋಗಿ ಕಿಡ್ನಿಲಿ ಸೇರ್ಕೊಳ್ಳುತ್ತೆ ಅಂತ ಎಷ್ಟೋ ಜನ ಅನ್ಕೋತಾರೆ. ಅದು ನಾವು ಆಚೆಯಿಂದ ಬರುವಂಥ ಮಣ್ಣು ಕಲ್ಲು ಅಲ್ಲ, ಅದು ದೇಹದೊಳಗಡೆನೇ ಸೃಷ್ಟಿ ಆಗುವಂಥ ಕಲ್ಲುಗಳವು. ಮನುಷ್ಯನ ದೇಹದಲ್ಲಿ ಎಲ್ಲೇ ಕಲ್ಲಾದರೂ ಕೂಡ ಅದು ಅದ ಅಲ್ಲೇ ಸೃಷ್ಟಿಯಾಗುವಂಥ ಕಲ್ಲುಗಳು. ಇನ್ಫ್ಯಾಕ್ಟ್ ಎಷ್ಟೋ ಜನ ಕೆಲವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಇದ್ದಾರೆ ಚಿಕ್ಕ ವಯಸ್ಸಲ್ಲಿ, ಅಥವಾ ಕೆಲವು ನಾವು ನೋಡಿದ್ದೀವಿ, ನಾವು ಬಹಳ ರೇರ ನಮ್ಮ ತಂದೆಯವರು ಒಂದು ಕೇಸ್ ನೋಡಿದರು. ಅವ್ರು ಏನಂತಂದರೆ ಅವ್ರಿಗೆ ಅಭ್ಯಾಸ, ಎಲ್ಲೋ ಹೋಗ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಸೈಜ್ ಕಲ್ಲು ತೊಗೊಂಡು ನುಂಗೋ ಅಭ್ಯಾಸ. ಹಂಗೆ ನುಂಗಿದರೆ ಮಾತ್ರ ಅದು ಹೊಟ್ಟೆ ಒಳಗೆ ಹೋಗಿ ಶೇಖರಣೆ ಆಗ್ಬೋದೇ ಹೊರತು, ಇನ್ಫ್ಯಾಕ್ಟ್ ಎಷ್ಟೋ ಸತಿ ಅದು ಈಚೆ ಬಂದುಬಿಡುತ್ತೆ. ಬಟ್ ಕಿಡ್ನಿ ಒಳಗಡೆ ಆಗಲಿ ಪಿತ್ತಕೋಶದಲ್ಲಾಗಲಿ ಆಗುವಂಥ ಕಲ್ಲುಗಳೇನಿದಾವಲ್ಲ, ಆ ಕಲ್ಲುಗಳು ಆಚೆಯಿಂದ ಬಂದಿರೋ ಕಲ್ಲುಗಳಲ್ಲ, ಅದು ದೇಹದೊಳಗಡೆನೇ ಸೃಷ್ಟಿ ಆಗುವಂಥ ಕಲ್ಲುಗಳು. ಸೊ ಕಿಡ್ನಿ ಸ್ಟೋನ್ಸ್ ಆಗೋದು ಏನಕ್ಕೆ ಅಂತಂದರೆ, ಒಂದು ಇನ್ಫೆಕ್ಷನ್ನು, ಶುಗರ್ ಇರೋರಿಗೆ, ಆ್ಯಂಡ್ ನೀರು ಅಗೇನ್ ಮತ್ತೆ ನೀರು ಜಾಸ್ತಿ ಕುಡಿಲಿಲ್ಲ ಅಂತಂದರೆ ಕೆಲವು ಈ ರಾಯಚೂರು ಮತ್ತು ಆ ನಾರ್ತ್ ಕರ್ನಾಟಕ ಭಾಗದಲ್ಲಿ ಭೂಮಿಯಲ್ಲಿರೋಂಥ ನೀರಿನ ಉಪ್ಪಿನಂಶ, ಆ ಕೆಲವು ಪ್ರದೇಶಗಳಲ್ಲಿ ನೀರೇ ಆಗಿರ್ತವೆ. ಈಗ ಕೆಲವು ಆಂಧ್ರದಲ್ಲಿರೋಂಥ ಕೆಲವು ಡಿಸ್ಟ್ರಿಕ್ಟ್ಗಳಲ್ಲಿ ಸುಮಾರು ಇಡೀ ಊರಿನಲ್ಲಿರೋ ಎಲ್ಲರಿಗೂ ಕಿಡ್ನಿ ಕಳೆಗಳಿರ್ತವೆ. ಹಾಗೆ ಪರ್ಟಿಕ್ಯುಲರ್ ಕೆಲವು ನೀರಿನ ಉಪ್ಪಿನಂಶದ ಮೇಲೂ ಕೂಡ ಆಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ಊಟದ ಇದರಿಂದ ಸಂಬಂಧ ಅಲ್ಲ, ಬಟ್ ನೀರು ಚೆನ್ನಾಗಿ ಕುಡಿಬೇಕು ಹಾಗೆ.